ಈಗ ನೀವು ಎಂಟ್ರಿ ಆಗ್ತಿದ್ದು ಮೂರನೇ ಸುತ್ತಿನ ಕೆನ್ನೆ ಕೊಳ ನಿರ್ಮಾಣ ಮಾಡಿದ್ರು. ನೋಡಿ ಹುಟ್ಟು ಬಂದ ಲೆಕ್ಕ 9 ಅಡಿ ಆಳ ಇದೆ. ಈಗ ನೀವು ಎಂಟ್ರಿ ಆಗ್ತಿದ್ದು ಮೂರನೇ ಸುತ್ತಿನ ಕೋಟೆ ಕಾಮನ ಬಾಗಿಲು ಅಂತ ಹೇಳಿದ್ರು. ರಾಮಜೀತಿ ವಂಶಸ್ಥರಾದ ಮಸ್ಜಿ ತಿಮ್ಮಣ್ಣ ನಾಯಕ ಎಂಬ ರಾಜ 1552 ಕಟ್ಟಿದ್ದಾರೆ. ರಾಮಜೀತಿ ವಂಶಸ್ಥರನ್ನ ಕಾಮನ ಬಾಗಿಲು ಕಲ್ತಿರೋದು. ಸೊ ನಾವು ಆಗಿ ಕೇಳಿದ್ವಲ್ಲ ಮೇನ್ ಇಂಡಿಕೇಶನ್ ಇಟ್ಬಿಟ್ಟು ಯಾವ ಥರ ಇದೆ ಆ ಥರ ಹೋಗುತ್ತೆ. ಯಾವ ಕಾರ್ತರ ಅಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಶತ್ರು ತಡೆಗಟ್ಟೆ ಕಾರ್ತರ ಮಾಡಿದ್ರು. ಸೈಟ್ ಇದ್ದಂದ್ರೆ ಫಾಸ್ಟ್ ವೇ ಡೋರ್ ಓಪನ್ ಮಾಡ್ಬೋದು. ರೈತ ಮೇನ್ ಗೇಟ್ ಇದು ರಾಜರು ಬರೋ ಬಿಟ್ಟರೆ ಫ್ರಂಟ್ ಕ್ರೈಟೇರಿಯಲ್ಲಿ ಮಾತ್ರ ಓಪನ್. ಸೆಕೆಂಡ್ ಡಿಡಿ ಬಾಲ್ ಚಿಕ್ಕ ಬಾಲ್ ಡೈಲಿ ಓಪನ್ ಸೈನಿಕರು ಮಾಡೋಕ್ಕೆ ಎಲ್ಲ ಬಗ್ಗೆ ಡೋರ್ಗಳು ಎಲ್ಲ ವುಡನ್ ಡೋರ್ಗಳು ಬಿಸಿಲು ಮಾಡಿಬೋದು. ಇದು ಮೂರನೇ ಸುತ್ತಿನ ಕೋಟೆ ಕಾಮನ ಬಾಗಿಲು. ಇದು ಆಳ್ವಿಕೆ ಮಾಡಿದ್ರು ನಾಯಕ ಎಲ್ಲ ವಿಜಯನಗರ ಸಾಮಂತರ ಅಂತಿದೆಯಲ್ಲ ಮೇನ್ ಪಾರ್ಲಿಮೆಂಟ್ ಅವ್ರ ಕೈ ಕೆಳಗೆ ರಾಜ್ಯಭಾರ ಮಾಡಿರೋದು. ಮತ್ತೆ ಈ ಕೋಟೆ ಒಬ್ಬನೇ ಕಟ್ಕೊಂಬಂದಿಲ್ಲ, 14 ಜನ ಪಾಳೆಗಾರರು ಆಯಾ ಫೀಲ್ಡಲ್ಲಿ ಎಷ್ಟೆಷ್ಟಾಗುತ್ತೋ ಕೋಟೆ ಕಟ್ಟಿಕೊಂಡಿರೋದು. ಈ ಕೋಟೆ ಕಟ್ಟೋದಕ್ಕೆ 211 ವರ್ಷ ಟೈಮ್ ತಂದಿರುತ್ತೆ. ಇದ್ರ ವಿಸ್ತೀರ್ಣ 8500 ಎಕರೆ 32 ಕಿಲೋಮೀಟರ್ ಬರ್ತದೆ. ಮತ್ತು ಇಲ್ಲಿ ಓಬವ್ ಅಂತ ಬರ್ತಾರೆ ಸಾಮಾನ್ಯ ಸೈನಿಕನ ಹೆಂಡತಿ. ಅವರು ಯುದ್ಧರಂಗದಲ್ಲಿ ಶಸ್ತ್ರಾಸ್ತ್ರದಲ್ಲಿ ಹೋರಾಡಿದ ಮಹಿಳೆ ಅಲ್ಲ, ಸಾಮಾನ್ಯ ಗೃಹಿಣಿ. ನಾವು ಓಬವ್ ಕಿಂಡಿ ಅಂತ ಹಚ್ಚಿರೋ ಡ್ರೈನೇಜ್ ನೀರು ಹೋಗೋ ಜಾಗ. ಆ ಡ್ರೈನೇಜ್ ಮುಖಾಂತರ 5 ವರ್ಷ ನಿಲ್ಸಿಕೊಂಡು ಓಬವ್ ಅನಿಕ್ಕಿರುತ್ತೆ. ಅದೇ ಓಬಂತ ಅದೇ ಲಾಸ್ಟ್ ಪಾಯಿಂಟ್. ಸರ್ ಇದು ಕಾವಲುಗಾರನ ಗೂಡು, ಸೈನಿಕ ಕುತ್ಕೊಂಡ್ಬಿಟ್ಟು ವಾಚ್ ಮಾಡೋದು. ಏನ ಹೋಗ್ತೀವಿ ಸರ್, ಇದು ಮೊದಲು ಮಣ್ಣಿತ್ತು ಡಿಪಾರ್ಟ್ಮೆಂಟ್ ಅಂಥದ್ದು ಎಲ್ಲ ಕಲ್ಲು ಹಾಕಿರೋದು. ಬೆಂಗಳೂರು ಸರ್ ಇದಕ್ಕೆ ಚಂದ್ರವಳ್ಳಿ ಕೇವ್ ಅಂತಿದೆ ನೋಡಿ ಸರ್, ಜೋಗಿ ಮಠಿ ಹೋಗಿ ಬರ್ಬೋದು, ಚೆನ್ನಾಗಿರ್ತದೆ. ಮೂರು 1500 ಅಡಿ ರೈಟ್ ಹೋಗ್ತದೆ ಸರ್. ಅದು ಸೆಕೆಂಡ್ ಗುಟ್ಟಿ ಅಂತಲೇ ಪ್ರಸಿದ್ಧಿ. ದೀಪಗಳು ಪಂಜು ಎಣ್ಣೆ ಬೇಕಿತ್ತಲ್ಲ ಅದಕ್ಕೆ ಎಣ್ಣೆ ಕೊಳ ನಿರ್ಮಾಣ ಮಾಡಿದ್ರು. ನೋಡಿ ಹುಟ್ಟು ಬಂದ ಲೆಕ್ಕ 9 ಅಡಿ ಆಳ ಇದೆ, 12 ಅಡಿ ಉದ್ದ ಇದೆ. ಎಣ್ಣೆಗೆ ಸ್ಟೋರ್ ಮಾಡೋದು ಸುತ್ತಮುತ್ತ ಗ್ರಾಮಸ್ಥರು ಕೊಟ್ಟಂತ ಎಣ್ಣೆ, ವಂಗೆ ಎಣ್ಣೆ, ಬೇವಿನ ಎಣ್ಣೆ, ಅರಳೆ ಎಣ್ಣೆ ಯಾವಾಗಲೂ ಸ್ಟಾಕ್. ಚಿಕ್ಕ ಕೂಡ ಡೈಲಿ ಯೂಸಿಗೆ ಸರ್. ಸರ್ ಇವೆರಡು ಕಾಯೋದಕ್ಕಿದ್ದು ಕಾವಲುಗಾರನ ಮನೆ ನೋಡಿ. ಮನೆ ಅಂದ್ರೆ ಬಿದ್ದಂತ ನೀರು ಒಳಗಡೆ ಹೋದ್ರೆ ಸೈನಿಕ ನೆನೀತಾನೆ. ನಾ ಮನೆ ಮೇಲೆ ಸಜ್ಜ ಥರ ಮತ್ತೆ ಕಟಿಂಗ್ಸ್ ಮಾಡಿ ಸೈಡ್ ನೀರು ಹೋಗ್ಬೇಕು. ಅದು ಕೋಯಿ ಥರ ಕಡ್ತಾರೆ ಪಂಜಿಡಕ್ಕೆ. ಸಿದ್ಧ ಮಾಡಬೇಕು ಸರ್, ಅಲ್ಲಿ ಕರಿ ಮಾಡಿ ಕದ್ರೆ ನೋಡಿ ಸರ್.
ಕಿರಂಗಿದ ಫೈರಿಂಗ್ ಮಾಡಿ ಕೋಟೆಗೆ ಧಕ್ಕೆ ಆಗಿಲ್ಲ. ಅದಕ್ಕೆ ಇದನ್ನ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಹೆಸರು ಬಂದಿದೆ. ನಾಗರಮೂಲ ಸಾಂಗಿ ಸರ್, ಇದು ನಾಲ್ಕನೇ ಸುತ್ತಿನ ಕೋಟೆ. ಇದು ವಿಷದ ಕತ್ತಿಯ ಬಾಗಿಲು, ವೀರಭದ್ರನ ಬಾಗಿಲು ತಂದು ಆಗಿನ ಕಾಲದ ಡೋರ್ಗಳಿಗೆ ಚೂಪಾದ ಕತ್ತಿಗಳನ್ನ ಫಿಟ್ ಮಾಡಿಬಿಟ್ಟು ವಿಷ ಲೇಪನ ಮಾಡಿರೋರು. ಆನೆಯ ಮುಖದ ಡೋರ್ ಉಪರವಡಿಸ್ಕೊಂಡು ಆನೆಗೆ ಚುಚ್ಚಿ ಆನೆಯನ್ನು ಸಾಯಬೇಕು. ನೋಡಿ, ಎಲ್ಲ ಬರೀ ಡೋರ್ ಹಿಂಜಸ್ ನೋಡ್ಬೋದು, ಎಲ್ಲ ವುಡನ್ ಡೋರ್ಗಳು ಬಿಸಿಲು ಮಾಡಿ ಹೋಯ್ದು ಸರ್. ಇದು ಮನೆ, ಇದು ರಾಜರ ಮನೆ. ಈ ಕಲ್ಲಿಂದ ಕಂಡು ಫೌಂಡೇಶನ್ ತರ ಮೇಲೆ ಮಣ್ಣಿಗೆ ಕಾಣುತ್ತೆ ನೋಡ್ರಿ. ಬೇಸಿಗೆ ಕಾಲ ಕಲ್ಲಿಂದ ಹೀಟ್ ಆಗ್ಬೋದು, ಮಣ್ಣಿಂದಾರೆ ಕೋಲ್ಡ್ ಇರುತ್ತೆ. ಉದ್ದೇಶ ಮಣ್ಣಿನ ಗೋಡೆ ನಿರ್ಮಾಣ ಮಾಡಿ ಎಲ್ಲ ಬಿದ್ದ ಇರೋದು. ಬಂದಂತ ಗೆಸ್ಟ್ ಬಿಟ್ಟು ಇಲ್ಲಿ ಕಟ್ಟೆ ಅಥವಾ ಪಡ್ತಾರೆ. ಸರ್, ಬೊಂಬೆ ಮಂಟಪ ಆಯ್ಕ ರಾಜರು ಇದ್ದುಕೋದ ಸಂದರ್ಭದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಒಂಟಿ ಯುದ್ಧದಲ್ಲಿ ಸಾವನ್ನತ್ತಿ ನಿಂತಿದ್ರು. ಅವರು ಹೊಸ ಊತ ಹಾಕಿಬಿಟ್ಟು ಸ್ಕ್ಯಾಚ್ ಮಾಡಿಟ್ಟು ಪೂಜೆ ಮಾಡೋರು. ನಮ್ಮ ಪೂರ್ವಿಕ ಸೊತೆ ಮನೆ ಕೋಟೆಗೆ ಪೂಜೆ ಮಾಡ್ತೀವಿ ಆ ಥರ. ಅದಕ್ಕೆ ಬೊಂಬೆ ಚಾಡಿ, ಬೊಂಬೆ ಮಂಟಪ ಅಂತ ಕರೀತಾರೆ. ನೋಡಿ, ಎರಡು ಆನೆಗಳು ಮಾತ್ರ ನೋಡ್ಬೋದು, ಕುದುರೆಗಳನ್ನು ಹೊಡೆದಾಕಿದ್ದಾರೆ. 1779 ಹೈದರಾಲಿ ವರ್ಷ ಕಟ್ಟುವಾಟಿ ಅವ್ರಿಗೆಲ್ಲ ವಿಗ್ರಹ ಭಿನ್ನ ಮಾಡಿ ಭಿನ್ನ. ಅದು ಹಿಂದೂ ಸಂಪ್ರದಾಯ, ಯಾಕೂ ಪೂಜೆ ಇಲ್ಲ. ಡ್ರೈನೇಜ್ ಇದೆ, ನೀರು ಹೋಗ್ಬಿಟ್ಟಿರೋದು. ನಾವು ಹೋಗೋದು ಇಲ್ಲಿ ಅಂತ ಅದನ್ನ ಡ್ರೈನೇಜ್ ಸ್ವಲ್ಪ ದೊಡ್ಡದ ಅದು ತೊಚ್ಚಿತ್ತು. ಐದನೇ ಸುತ್ತಿನ ಕೋಟೆ ಇದ್ದು ಗಂಟೆಯ ಬಾಗಿಲು, ಸೇನಾಧೀಶನ ಸಿಗ್ನಲ್ ಬಾಗಿಲು. ನಮ್ಮ ಮನೆಗಳಿಗೆ ಕಾಲಿನ ಬೆಲ್ಲ ಹಾಕಿತ್ತು ಆ ಥರ. ಆಯ್ಕದ ಡೋರ್ಗಳಿಗೆ ಗಂಟೆಗಳು ಫಿಟ್ ಮಾಡಿರೋದು. ಆನೆ ಮುಖದ ಡೋರ್ ಓಪನ್ ಮಾಡಿಸಕ್ ಬಂದಾಗ ಆನೆ ತಳ್ಳಿದ ಡೋರ್ ಶೇಕ್ ಆಗುತ್ತಲ್ಲ, ಗಂಟೆ ಸೌಂಡ್ ಆದ್ರೆ ಇಲ್ಲಿರುವ ಸೈನಿಕರು ಎಚ್ಚೆತ್ಕೊಬೇಕು. ನೋಡಿ, ನಾವೇನ್ ನೋಡ್ಕೊಂಡ್ ಬಂದ ಕೋಟೆ ಎಲ್ಲವೂ ಈ ವೈಟ್ ಬಿಡಿದ್ದು, ಇವೆಲ್ಲ ಬಿದ್ದೋ ಇದು, ಇದು ಬಿದ್ದಿಲ್ಲ ಸರ್. ಆ ಗ್ಯಾಪ್ ಇದ್ರೆ ಗನ್ ಪಾಯಿಂಟ್ ಅವೆಲ್ಲ ನಾಡ ಬಂದಕ್ಕೆ ಬಿಲ್ಲು ಬಾಳು ಸೈನಿಕ ಹಿಂದೆ ಅವ್ರು ಕುಂತಿರೋರು. ಶತ್ರು ಈ ಕಡೆ ಹೋದಂದ್ರೆ ಅವ್ರಿಗೆ ಕಾಣುತ್ತೆ, ಹೋಗರಿ ಕಾಣ್ತಾರೆ, ಶೂಟ್ ಮಾಡಕ್ಕೆ ಈಸಿ ಆಗೋದು. ಅದಕ್ಕೆ ಎಂಟ್ರೆಸ್ ಒಂದ್ಸರಿ ಯುದ್ಧ ಸ್ವಲ್ಪ ಹೈದರಾಲಿ ಸೈನಿಕ. ಎರಡನೇ ಸತಿ ಡ್ರೈನೇಜ್ ಮುಖಾಂತರ ಬಂದಾಗ ಒಬ್ಬ ಒಬ್ಬಳೇ ಸೈನ್ಯ ಮೆಚ್ಚಿ ಸೋಲಿಸ್ತಾರೆ. ಮೂರನೇ ಸತಿ ಮಾಡಿದ ಪ್ರಧಾನಮಂತ್ರಿ ಕಳ್ಳಿ ನರಸಪ್ಪ ಅನ್ನೋ ಹೈದರಾಲಿ ಕಡೆ ಆಗ್ತಾನೆ. ರಾಜ್ಯದಾಶು ಅಣ್ಣದಾಶು ಅಧಿಕಾರಿಸಿ ಬಳಸಿಬಿಟ್ಟು ಅವನ ಮುಖಾಂತರ ಕೋಟೆ ವರ್ಷ ಪಡಿಸ್ಬೋದು. ಸರ್, ರವಣ ಕಾಣ್ತಾವ ಬತ್ತೇರಿ ಬತ್ತೇರಿಗೆ ವಾಚ್ ಟವರ್ ಗುರುಜು ಒಬ್ಬ ಸೈನಿಕ ನಿಂತ್ಕೊಂಡ್ಬಿಟ್ಟು ವೀಕ್ಷಣೆ ಮಾಡುದು. ಅಂತವ ಈ ಕೋಟೆ 126 ವಾಚ್ ಟವರು, 19 ಹೆಬ್ಬಾಗಿಲು, 36 ದಿಡ್ಡಿ ಬಾಗಿಲು ಬರ್ತದೆ ಸರ್. ಇವೆಲ್ಲ ಮನೆಗಳು, ರಾಜರ ಮನೆಗಳು. ಫೌಂಡೇಶನ್ ಮಟ್ಟದಲ್ಲಿ ಮಣ್ಣಿಂದೆಲ್ಲ ಬಿದ್ದೋಗಿದೆ ಸರ್.
ದೀಪದ ಗೂರುಗಳಿಂದ ನೋಡಿ. ಇದು ಆರನೇ ಸುತ್ತಿನ ಕೋಟೆ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು. ನೋಡಿ ಎರಡು ಶೈಲಿ ಒಳಗೊಂಡಿದ್ರು, ಹಿಂದೂ ಮುಸ್ಲಿಂ ಶೈಲಿ ಎರಡನ್ನೊಳಗೊಂಡಿದೆ. ಕುಂಭ ಸಾರ್ಚ ಮುಸ್ಲಿಂ ಶೈಲಿ, ಅಮೃತ ಪೂರ್ಣ ಕುಂಭ ಕಳಿಸೋದು ಹಿಂದೂ ಶೈಲಿ. ಅದು ಇಂಡೋ ಇಸ್ಲಾಮಿಕ್ ಇಂಡೋ ಸಾರಸನಿಕ್ ಅಂತ ಕರೀತಾರೆ. ಇದಷ್ಟೇ ಸರ್ ಮೇನ್ ಗೇಟ್. ರಾಜರು ಬರೋಕರು ಫಂಕ್ಷನ್ ಟೈಮಲ್ಲಿ ಸೆಕೆಂಡ್ ಡಿಟಿ ಬಂದು ಡೈಲಿ ಓಪನ್. ಇದ್ರಿಗೆ ಏನು ಮಾಡಿದ್ರೆ ಆ ಕಡೆ ಕಡೆ ಚೇರ್ ಮಾಡಿದ್ರೆ ಒಳಗಡೆ ಉಬ್ಬಿಸ್ತಾರೆ ಬೇರೆ ಬೇರೆ. ಸರ್ ಡೈಲಿ ಓಪನ್ ಆಗುತ್ತೆ ಚಿಕ್ಕಬಾಗಿಲು. ಇದ್ರ ರಾಜಲ್ ಅವರು ಬರ್ತಾರೆ, ಮಾತು ಓಪನ್ ಸರ್ ಕುಕ್ಕೆ ಮಾತಾಡಿ ಎಲ್ಲೋ ಬರ್ತಾರೆ. ಗಜ ಕಡಗ ವಹಿಸಲು ಲಾಂಚನ ಇದ್ದುಕೊಳ್ಳುವ ನಮ್ಮ ವಿಜಯನಗರ ಲಾಂಛನ ಸರ್. ವರಹ ವರ ಅಂದ್ರೆ ಬಂಗಾರ, ವರ ಅಂದ್ರೆ ಅಂತಿ. ಈ ವಿಜಯನಗರ ಬಹುಮಂದಿ ಸುತ್ತ ವರ್ಷ ಅಂದ್ರೆ ಅವರು ನಾಯಕ ಸ್ವತಂತ್ರ ನಾಯಕ ಲಾಂಛನ ಆಂಜನೇಯ. ಸರ್ ನೋಡಿ ಈ ಕೋಟೆ ಒಳಗೆ ಎಲ್ಲೇ ಆತರ ಎರಡು ಮೀನು ಚಿತ್ರ ನೋಡಿ ಅಂದ್ರೆ ಸುಮಾರು ಡಿಸ್ಟೆನ್ಸ್ ನಲ್ಲಿ ಅಕ್ಕಪಕ್ಕ ಕುಡಿಯೋದಕ್ಕೆ ನೀರು ಸಿಗ್ತದೆ. ಸೀಕ್ರೆಟ್ ಕೂಡ ಅವ್ರಿಗೆ ಮಾತ್ರ ಗೊತ್ತಾಗಬೇಕು, ಹೊರಗಡೆ ಬರೋ ಶತ್ರುಗಳಿಗೆ ಗೊತ್ತಾಗಬಾರ್ದು. ಒಂದು ಮೀನಿದ್ರೆ ಆರೋ ಮಾತ್ರ ಮುಂದೆ ದಾರಿ ಇದೆ ಅಂತಂದು. ನೋಡಿ ಇದೊಂದು ಪ್ರಾಣಿ ನೋಡಿದ್ರೆ ಎರಡಾಕೃತಿ ಕಾಣುತ್ತೆ, ಸಿಂಹ ದೇಹ ಆನೆ ಮುಖ. ಆಗಿನ ಕಾಲ ಆತರ ಪ್ರಾಣಿ ಇತ್ತಂತ ಸರ್, ಅದ್ರ ಹೆಸರು ಶಾರ್ದುಲ. ರಾಜರ ಮನೆ ದೇವತೆ ಅದ ಏಕನಾಥೇಶ್ವರಿ ಅಮ್ಮನವರ ಪಾಲ್ಗೊಂಡು ರಾಜರು ಇದ್ದಕ್ಕೆ ಇಲ್ಲೇ ಬಳ್ಕೊಂಡ್ರು. ಇದ್ರ ಪೂಜೆ ಮಾಡಿ ಆಶೀರ್ವಾದ ತಾಂಡವರು. ನಾವೇನು ಈ ಕೋಟೆ ಬಗ್ಗೆ ಎಂಟ್ರಿ ಅದು ಈ ಪ್ರದೇಶ ಈಗಲೂ ಮೇಲ್ದುರ್ಗ ಸಿಟಿ ಇರೋದು ಚಿತ್ರದುರ್ಗ. ಬೋರ್ಡ್ ಇದೆ ನೋಡಿ ಮೇಲುದುರ್ಗ. ಇದು ಗಣಪತಿ ದೇವಸ್ಥಾನ. ದೇವರು ವಿಗ್ರಹಗಳನ್ನು ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಆ ಥರದಿಂದ ಹುಟ್ಟು ಬಂದ ನ್ಯಾಚುರಲ್ ಬಂಡೆ. ಆ ಬಂಡೆಯಲ್ಲಿ ವಿಗ್ರಹ ಕೆತ್ತಿದ್ರು ಮಂಟಪದಿಗೆ ಅಟ್ಯಾಚ್ ಮಾಡಿದ್ದಾರೆ. ಆ ವಿಂದಿರ ಕಲ್ಲು ಯಾತ್ರ ಒಂದು ಆನೆ ಥರ ಇದೆ ಸರ್, ಅದಕ್ಕೆ ಆನೆ ಬಂಡೆ ಗಣಪತಿ ಪ್ರಸಿದ್ಧಿ. ಸರ್ ಈ ಕಡೆ ಹೋಗಿ ಬಂದು ವ್ಯಾಯಾಮ ಶಾಲೆ ಕ್ಲೋಸ್ ಮಾಡಿದ್ದಾರೆ. ಸರ್ ಹೋಗಿ ಬನ್ನಿ. ಈ ಕಲ್ಲ ಗಣೇಶನ ಕೆತ್ತಿರೋದು ಸರ್. ಒಂದು ರ್ಯಾಬಿಡ್ ಶೇಪ್ ಒಂದು ಮಲತರ ಸರ್. ಮೇಲೆ ಒಂದು ಸ್ವಲ್ಪ ಹಿಂದೆ ಬನ್ನಿ ಸರ್. ಮೇಲೆ ಟಾಪ್ ನೀರಲ್ಲಿ ಮಾರ್ಕ್ ಬಿದ್ದೈತೆ ನೋಡಿ ಸರ್, ಅದು ಜಂಡಾ ಬತ್ತೇರಿ ಬಾವು ಟಾರ್ಸದ್ ರಾಜರು.
ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋದ್ರೆ ಯುದ್ಧದಲ್ಲಿ ಜಯ ಗಳಿಸಿದ್ರೆ ವಿಜಯೋತ್ಸವ ಆಚರಿಸಿದ್ರು. ಸರ್ ಈ ಕಡೆ ಮೇಲೆ ಕೋಟೆ ಕಾಣುತ್ತದೆ, ಅಲ್ಲಿ ಅಲ್ಲಿ ಕೋಟೆ, ಕೋಟೆ ಪಕ್ಕ ಮರ, ಮರ ಕಡೆ ಒಂದು ಕಲ್ಲೊಂದು ಕಪ್ಪೆ ತರ. ಸರ್ ಫಸ್ಟ್ ಕ್ಲಬ್ ನೋಡಿ, ಕ್ರೋಕಡೆ ಮೊಸಳೆ ತರ ಮಾಡಿ. ಸರ್ ಇಮ್ಯಾಜಿನ್ ಕಲ್ಪನೆ, ಯಾರು ಕೆತ್ತನೆ ಮಾಡಿಲ್ಲ, ಅದಕ್ಕೆ ಇದನ್ನ ಚಿತ್ರ ಮೀನ್ಸ್ ಪಿಕ್ಚರ್, ದುರ್ಗ ಮೀನ್ಸ್ ಕೋಟೆ, ಅದಕ್ಕೆ ಚಿತ್ರ ವಿಚಿತ್ರವಾದ ಕಲ್ಲುಗಳಿಂದ ಕೂಡಿದಕ್ಕೆ ಚಿತ್ರ ದುರ್ಗ. ಇದು ಹೈದರ್ ಅಲಿ ಕಾಲದಾಗೆ ಹೆಸರು ಚೇಂಜ್ ಮಾಡ್ತಾರೆ, ಫರತಾಬಾದ್ ಅಂತ ಮಾಡ್ತಾರೆ. ಬ್ರಿಟಿಷ್ ಕಾಲಕ್ಕೆ ಚಿತ್ತ ಕಲ್ಲು ದುರ್ಗ, ಇದು ದ್ವಾಪುರಿಗೆ ಇಡಂಬ ಪಟ್ಟಣ, ಈಗಲೂ ಪ್ರದೇಶ ಮೇಲ್ದುರ್ಗ, ಸಿಟಿ ಇರೋದು ಚಿತ್ರದುರ್ಗ. ಸರ್ ಏಳು ಸುತ್ತು ಮುಗಿತಿದ್ರು ರಾಜರ ಮನೆ ದೇವತೆ, ಅದು ಏಕನಾಥೇಶ್ವರಿ ಬಾಗಿಲು ಅಂತ ಕರಿತೀವಿ. ಬಟ್ ಏಕನಾಥೇಶ್ವರಿ ಯಾಕಂದ್ರೆ ಮೇಲೆ ದೇವಸ್ಥಾನ ಕರೆದ ರಾಜರ ಮನೆ ದೇವರು, ಅದಕ್ಕೆ ದೇವ್ರ ಹೆಸರು ಇಟ್ಟಿದ್ದಾರೆ. ಈ ದೀಪಸ್ತಂಭ ಇದು 40 ಐತಿಹಾಸಿಕ, ಇದು ಗಡ್ಡದ ಮದಕರಿ ನಾಯಕ ಎಂಬ ರಾಜ ಅವನ ಕಾಲದ ನಿರ್ಮಾಣ ಆಗಿದೆ. ಆ ಸ್ಟೆಪ್ ಕಾಲಿಟ್ಕೊಂಡೋಗ್ಬಿಟ್ಟು ಮೇಲೆ ದೀಪ ಹಚ್ಚಕಂತ ಅದು ಕ್ರ್ಯಾಕ್ ಆಗಿ ಸಿದ್ದೊಡ್ದಾಗಿರೋದು. ಇದು ವಿಜಯನಗರ ವಿಜಯನಗರ ಮುಂದೆ ರಾಜರಾಣಿ ರಾಡಕಲ್ಲ ಜಾತ್ರೆಯಾಗಿ ಮರುದಿನ ದೇವಿಯ ಉತ್ಸವ ಮೂರ್ತಿ ಅಂತ ಜೋಕ ನಡೆಸಿರಂತೆ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಎಲ್ಲ ಸಿಟಿಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯಾರು ಇಲ್ಲಿ ಯಾವ ಹಬ್ಬ ಹರಿದ್ರು ಯಾವಾಗಲ್ಲ. ಅದು ಫುಡ್ ಸ್ಟೋರೇಜು, ಧಾನ್ಯ ಸಂಗ್ರಹಣ ಗಣಜ. ಈಗ ಹೆಂಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹಣ ಕೊಡ್ತೀವೋ, ಆಗಿನ ಕಾಲ ರೈತರು ಬೆಳೆದಂಥ ಬೆಳೆಗೆ ಮೂರನೇ ಒಂದು ಭಾಗ ರಾಜರಿಗೆ ಕೊಡ್ಬೇಕು. ಆ ಕಾಳುಗಳು ಇಸ್ಕೊಂಡು ಅಲ್ಲಿ ಸ್ಟೋರೇಜ್ ಮಾಡೋದು, ಸೇಲಿ ಗ್ರಾಹಕ ಬೇಕಿತ್ತಲ್ಲ, ಮುಂಜಾಕ್ಲೆ ಅವಳು ಸ್ಟಾಕ್ ಅದು ಫುಡ್ ಸ್ಟೋರೇಜ್ ಅಂತ ಕರೀತಾರೆ. ನೋಡಿ ಆ ಬಾಗಿಲಿಗೆ ಎರಡು ಮಿನಿ ಚಿತ್ರ ಕಾಣ್ತವೆ, ಕುಡಿಯೋದಕ್ಕೆ ನೀರು ಸಿಗ್ತವೆ ಅಂತಂದು. ಈ ಕಡೆ ಒಂದು ಮಿನಿ ಚಿತ್ರ ಜಾಸ್ತಿ, ಇಲ್ಲಿ ಹೋಗುತ್ತೆ ದಾರಿ ಆರಾಮ ಆಗ್ತದೆ. ಕುದುರೆ ಹೆಜ್ಜೆ ತಪ್ಪುತ್ತಲ್ಲ ಎಷ್ಟು ಹತ್ತಿ ಎಲ್ಲ ಅಷ್ಟು ಡೌನ್ ಇದೆ. ಹೋಳಿ ಹಬ್ಬ ಆಡ್ತೀವಲ್ಲ ಆ ತರ ಆಯಂಕಾಲ ಜಾತ್ರೆ ಆಗಿ ಮೂರು ದಿನ ನೀರು ಸ್ಟಾಕ್ ಮಾಡಿಬಿಟ್ಟು ಕಲರ್ಸ್ ಹಾಕಿಬಿಟ್ಟು ಪ್ರಜೆಗಳು ಸೈನಿಕರು ಕೂಡಿ ಆಡ ತುಂಬಿ ಎರಿಚಾಡಿದ್ವಿ. ಹತ್ತಿರಕ್ಕೆ ಎಲ್ಲ ಕಡೆ ಸ್ಟೆಪ್ಸ್ ಇದು ಹೋಗಿ ಹೊಂಡ, ಇದು ಕ್ಯಾಂಟೀನ್ ಇದ್ದ ಆಯಂಕಾಲ ಅರ್ಚಕರ ಮನೆ ಸರ್. ದ್ವಾಪುರಿಗೆ ಹೋಗಿ ಪಾಂಡ್ರ ವನವಾಸಕ್ಕೆ ಬಂದಾಗ ಚಂದ್ರವಳ್ಳಿ ಅಂತ ಬರ್ತಾ ಲೈ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು. ಅವಾಗ ಇಲ್ಲಿ ಇಡಂಬಕ್ಕ ರಕ್ಷ ಇಡಂಬಕ್ಕನಿಗೆ ಬೇಂಬು ಯುದ್ಧ ನಡೆದಾಗ ಯುದ್ಧದಲ್ಲಿ ಇಡಂಬಕ್ಕ ತೀರ್ಕೊಳ್ತಾನೆ. ಆ ನೆನಪಿಗೋಸ್ಕರ ಒಂದು ಶಿವಲಿಂಗ ಇಟ್ಟು ಪೂಜೆ ಮಾಡಿದ್ರು. ಇದು ದ್ವಾಪುರಿಯವರು ಇಡಂಬ ಪಟ್ಟಣ ಅಂತ ಹೆಸರು ಸರ್. ವೆಜ್ಜಿಗಳು ಆಗಿನ ಕಾಲದಲ್ಲಿ ಒಬ್ಬ ರಾಜರ ಮೇಲೆ ಇದ್ದಕ್ಕೆ ಹೋದ್ರೆ ಇನ್ನೊಬ್ಬರ ಮೇಲೆ ಹೋಗ್ಬಿಟ್ಟು ವರ್ಷ ಆಗೋದು 2 ವರ್ಷ ಆಗೋದು. ಅಲ್ಲೇ ತಕ್ಕ ಅವ್ರು ಆಯ್ದು ಕಟ್ಟಿ ಕುರಾಣಿ ಹೊರಗಡೆ ಇದೆಲ್ಲ ಅದಕ್ಕೆ ಮೇಲೊಂದು ಬಾರ ನಿರ್ಮಾಣ ಮಾಡಿಬಿಟ್ಟು ಕತ್ತಿ ಗುರು ಅಂತಂದ್ರೆ ಹಾಕಿದ್ರೆ ಸಿಡಿಬಾರ್ದು ಸುತ್ತಿಡಬಾರ್ದು. ಅಲ್ಲಿ ಹತ್ತಿ ಹೋದ್ರೆ ಹೆಜ್ಜೆ ಸಿಕ್ಕಿರೋದು. ಈ ನಾಗರತ್ನ ಚಾಮಮೇಶ್ವರಿ ಕಂಡಿದ್ದ ವಿಷ್ಣುವರ್ಧನ್ ಮಾರ್ಕೆಟ್ ಅವ್ರ ಕಡೆ ಇರ್ತಾರೆ. ಇತ್ತೀಚಿನ ಮಿಸ್ಟರ್ ಮಿಸ್ಟರ್ ರಾಮಾಚಾರಿ ಕೆಂಟಸ್ ಅಂತ ಅವರು ಸಾಕಷ್ಟು ಆಯ್ದು ಹೂವು ಅಂದ್ರಿಸ್ಕೊಳ್ಳಿ ಕಡೆಲ್ಲ. ಇಲ್ಲೊಂದು ಮಠ ಇವತ್ತು ಸರ್ ಮುರುಘಾ ಮಠ ಕೇಳಿದ್ರು ಹೆಸರು ಸಮಸ್ಯೆ ಇದ್ದಿಲ್ಲ. ರಾಜ ಮಂತ್ರಿ ಸೇನಾಧಿಪತಿಗಳು ಕುತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸಿದ್ರೆ ಎರಡು ರೂಮಲ್ಲಿ ಡಾಕ್ಯುಮೆಂಟ್ಸ್ ಇದ್ದಿಲ್ಲ, ಆಪೋಸಿಟ್ ರೂಮಲ್ಲಿ ನಾಣ್ಯ ಪ್ರಿಂಟ್ ಮಾಡೋ ರಿಸರ್ವ್ ಬ್ಯಾಂಕ್ ಅಲ್ಲಿ ಈ ರೂಮಲ್ಲಿ ನಾಣ್ಯ ಸ್ಟೋರ್ ಮಾಡೋದು. ನಲವತ್ತರೇ ಡೇಟ್ ಇತ್ತು ಕಾಯಂಕಾಲ, ಕೆಳಗಡೆ ನಾಣ್ಯ ಹಾಕಿಬಿಟ್ಟು ಮೇಲೆ ಬಂಡೆ ಹಾಕಿಬಿಟ್ಟು ಶಿವಲಿಂಗ ಇಟ್ಟಿರೋದು. ಹೊರಗಡೆದ ಶತ್ರುಗಳು ಯಾರೆಲ್ಲ ಬಂದಂದ್ರೆ ಅದರಲ್ಲಿ ದೇವಸ್ಥಾನದ ಕೈ ಮುಟ್ಕೊಂಡು ಹೋಗ್ಬೇಕು, ಇಲ್ಲಿರೋ ನೀವು ಮಾತ್ರ ಸೀಕ್ರೆಟ್ ಲಾಕ್. ಅದಕ್ಕೆ ಆಲ್ಮೋಸ್ಟ್ ಹಳೆ ದೇವಸ್ಥಾನ ಕಡೆ ನಿಧಿ ಐತೆ ಅಂತ ವಿಗ್ರಹ ಇಲ್ಲ, ಅದೇ ಒಂದು ಡಿಸ್ಟಿಕ್ ಕೋಟಿಗೆಲ್ಲ ಇದೆಲ್ಲ ಚಾವು ಎಲ್ಲ ಬಿದ್ದಿದೆ. ಸಡನ್ ಗೋಯ್ ಬನ್ನಿ ಇಲ್ಲ ದೇವನ ಕಡೆ ನೋಡ್ಬೋದು. ಹೋಗಿ ಬರ್ಬೋದು.
ಹೋಗ್ಬಾರ್ದಂತ ಕುದುರೆ ಹೆಜ್ಜೆ ಕೆತ್ತಿರೋದು ಆನೆ ಉಳಿಗೆ ಅಂತ ಹೆಸರು ಆನೆ ಉಳಿಗೆ ಈಗ ಶೂಟಿಂಗ್ ಆನೆ ಕುದುರೆಲ್ಲ ಬರ್ತಾರೆ ಮೇಲೆ ಮದಕರಿ ನಾಯಕಿ ಇಬ್ರಿ ಅಂತಾರೆ ಬಂಗಾರಮ್ಮನಾಗತಿ ಪದ್ಮಮ್ಮನಾಗತಿ ಅವರಿಗೆ ಚಿತ್ರಹಿಂಸೆಗಳು ಸ್ಟಾರ್ಟ್ ಮಾಡ್ತಾರೆ ಹಿಂಸೆ ತಾಳಿದ್ರೆ ಅಕ್ಕ ಒಂದ್ರೆ ತಂಗಿ ಒಂದ್ರೆ ಬಿದ್ದು ಸಾಯ್ತಾರೆ ಅವಾಗಿನ ಇದ್ದಿದ್ದು ಅಕ್ಕ ತಂಗಿಯರ ಒಂಡ ಅಂತ ಹೆಸರು ಬಂದಿರೋದು ಇದ್ರ ಮೂಲ ಹೆಸರು ಕುಡಿಯ ನೀರಿಗಾಗಿ ನಿರ್ಮಾಣ ಮಾಡಿರೋದು ಅಕ್ಕಪಕ್ಕ ಇದರ ಜೋಡು ಒಂಡ ಕರೆಕಲ್ ಒಂಡ ಮೇಲೆ ದೇವಸ್ಥಾನ ಗೋಪಾಲ ಸ್ವಾಮಿ ದೇವಸ್ಥಾನ ಅವ್ರಿಗೆ ಗಾಡು ಒಂದು ಒಳ್ಳೆ ಗೋಪಾಲ ಸ್ವಾಮಿ ಒಂಡ ಅಲ್ಲಿಂದ ನೀರು ಬಿಟ್ಟರೆ ಅಕ್ಕ ಒಂಡ ಹಾಕೊಂಡ್ರೆ ತಂಗಿ ಒಂಡ ತಂಗಿ ಒಂದು ತಣ್ಣಿ ಇದ್ರು ಇದು ಬಿಟ್ಟಿದ್ರು ಹೊರಗಡೆ ಹೋಗ್ಬಿಟ್ಟು ಡ್ರೈನೇಜ್ ಬಿಟ್ಟಿದ್ರು ಅದನ್ನು ಹೋಗೋದು ತಿನ್ನಿದ್ರು ಎರಡನೇ ಬಾಗಿಲು ನಾಗತಿ ನಾಗತಿ ಅಂದ್ರೆ ಬಂಗಾರಮ್ಮನಾಗತಿ ಪದ್ಮಮ್ಮನಾಗತಿ ಎಂದು ಅವ್ರ ರಾಣಿ ನಾಗತಿ ವಂಶಸ್ಥರು ಅದಕ್ಕೆ ನಾಗತಿ ಬಾಗಿಲು ಅಂತ ಕರೆದಿದ್ದಾರೆ. ತನ್ನ ಗಂಡನ ಮುಟ್ಟಿ ಕುಂಚಿ ಬಿಟ್ಟು ನೀರಿರಲ್ಲ ಇಲ್ಲಿಗೆ ಬರೋದು ಇಲ್ಲಿಂದ ನೀರು ತಗೊಂಡು ಹೋಗ್ಬೇಕಾದ್ರೆ ಹೈದರ್ ಅಲಿ ಸೈನಿಕರು ತಣ್ಣೀರು ದೋಣಿ ಅಂತ ಕರೀತಾರೆ. ಸರಿ ಮಳೆಗಾಲದಾಗ ಎಂಟು ದೇಶದ ಕಾಲದಲ್ಲಿ ನೀರು ಇರ್ತಾವೆ. Thank you.
ಅವರು ಡೈಲಿ ಪೂಜೆ ಮಾಡ್ತಾ ಹನುಮಾನ ದೇವರು ಆಂಜನೇಯ ದೇವಸ್ಥಾನ. ಇದು ಹನುಮಾನ ಬಾಗಿಲ ಹತ್ತಿರ ಎಕ್ಸಿಕ್ಯೂಟ್ ಹೊರಗಡೆ ಹೋಗೋ ಬಾಗಿಲು ಸರ್. ಈ ಕೆಳಗೆ ಹೋದ ಹೋಗುವಕ್ಕಿಂತ ಮೇಲೆ ರೌಂಡ್ ಕಾಣತ್ತಲ್ಲ ಅದು ಕಾಹಳೆ ಬರ್ತೀವಿ. ಹೋಗುವನು ಗಂಡ ಕಾಹಳೆ ಬರ್ತಿದ್ದಾಗ ಹೋಗುವನು ಗಂಡಿನ ಹೆಸರು ಮದ್ದ ಹನುಮಪ್ಪ ಅಥವಾ ಕಾಳೆ ಹನುಮಪ್ಪ. ಹೋಗುವನು ತವರು ಮನೆ ಬಳ್ಳಾರಿ ಜಿಲ್ಲೆ ಕೂಡಲಿಗೆ ತಾಲೂಕಿನ ಗುರೇಕೋಟೆ ಎಂಬ ಊರು. ಊಟ ಟೈಮ್ ಗಂಡನ ಊಟ ಕರೆದು ಊಟ ತುಂಬ ಸರಿ ನೀರಿರಲ್ಲ, ನೀರು ತರಕೊಂಡು ತಣ್ಣೀರು ದೋಣಿಗೆ ಹೋಗ್ತಾರೆ. ತಣ್ಣೀರು ದೋಣಿದ ನೀರು ತುಂಬಿಕೊಂಡ್ಬರ್ಬೇಕು. ಏನಕ್ಕೆ ಹಿಂಡಿ ಅಂತ ಡ್ರೈನೇಜ್ ಆಗಿನ ಕಾಲದ ದುಡಿಮಗಳು ಆಲು ಮೊಸಕನ್ನು ಕೊಟ್ಟವರಲ್ಲಿ ಅವ್ರನ್ನ ಫಾಲೋ ಮಾಡಿಬಿಟ್ಟು ಹೈದರ್ ಅಲಿ ಸೈನ್ಯ ನುಸುಳ್ಕೊಂಬರುತ್ತೆ. ಅದು ನುಸುಳ್ಕೊಂಬರ್ಬಿಟ್ಟು ಕತ್ತಿ ಗುರಾಣಿ ತಲ್ಲಿ ಕಚ್ಚಿ ಸವಣ್ ಬರುತ್ತಲ್ಲ, ಸವಣ್ ಕೇಳ್ತಾರೆ ಏನು ಸವಣ ಅಂತ ನೋಡ್ತಾ ಹೈದರ್ ಅಲಿ ಸೈನ್ಯ ಇಲ್ಲಿ ಬಂದು ನೋಡಿದ್ರೆ ಗಂಡ ಊಟ ಮಾಡ್ತಿರ್ತಾನೆ. ಊಟ ಮಾಡಬೇಕಂದ್ರೆ ನಿದ್ದೆ ಮಾಡಬೇಕಂದ್ರೆ ಗಂಡು ಡಿಸ್ಟರ್ಬ್ ಮಾಡಿದ್ರೆ ಆಯುಸ್ ಕಡಿಮೆ ಮಾಡ್ತೀವಿ ಅಂತ. ಅದು ಗಂಡಿಗೆ ನಿಲ್ಲಕ್ಕೆ ಹೋಗಲ್ಲ, ಉಡಿಕೆ ಆದರೆ ಕತ್ತಿ ಗುರಾಣಿಗಳು ಏನು ಸಿಗಲ್ಲ. ಒಂದು ಒನಕೆ ಸೀಟು ಒನಕೆ ತಾಳು ಎಷ್ಟು ಜನ ಬರ್ತಾರೆ ಅಷ್ಟೇ ನೋಡ್ಬಿಟ್ಟು ಬಂಡೆ ಮೇಲೆ ನಿಂತ್ಕೊಂಡು ಕೂಗ್ತಾರೆ. ಹೈದರ್ ಅಲಿ ಸೈನ್ಯ ಕೋಟೆ ಮುಚ್ಚಿಗೆ ಹಾಕಿದೆ ರಣಕಾಳಿಯನ್ನು ಊದಿ ಅಂತಂದು. ಅವಾಗ ಗಂಡ ಊಟ ಮಾಡಿದ ಬಿಟ್ಟು ಬಂದು ನೋಡಿ ಎಣದ ರಾಶಿ ನೋಡಿಬಿಟ್ಟು ಮೇಲೆ ಹೋಗಿ ರಣಕಾಳೆ ಓದ್ತಾರೆ. ಅವ್ರು ರಣಕಾಳೆ ಓದ್ಬಿಟ್ಟು ಪಕ್ಕಿ ನೋಡಿಬಿಟ್ಟು ಗಂಡ ಜನ ಅಂತ ಬಂದಿರ್ತಾರಲ್ಲ, ಆ ಡಿಸ್ಟೆನ್ಸ್ನ ಹೈದರ್ ಅಲಿ ಸೈನಿಕ ಹಿಂದೆ ಹೋಗ್ಬೇಕಿರ್ತಾರೆ. ಅವ್ರು ಹಿಂದ್ಗಡಿದ ಬಂದು ಕಡಗಿದ ಸುಚ್ಚಿ ಓಬವ ಸಾಯಿಸ್ತಾನೆ. ಆ ಯುದ್ಧದಲ್ಲೂ ಮದಕರಿ ನಾಯಕ ಜಯ ಗಳಿಸ್ತಾನೆ. ಆದರೆ ಓಬವ ಸಾಯ್ತಾ ಅದು 1777 ಇಲ್ಲ 2 ವರ್ಷ ಬಿಟ್ಟು ಏನು ಮಾಡ್ತಾನೆ ಹೈದರ್ ಅಲಿ ಇಲ್ಲಿರುವಂಥ ಪ್ರಧಾನ ಮಂತ್ರಿ ಆದ ಕಳ್ಳಿ ನರಸಪ್ಪ ಅನ್ನೋನು ಹೈದರ್ ಅಲಿ ಕಡೆ ಹಾಕ್ತಾನೆ. ರಾಜದಾಶ ಅನದಾಶ ಅಧಿಕರಿಸಿಬಿಟ್ಟು ಅವನ ಮುಖಾಂತರ 1779 ಹೈದರ್ ಅಲಿ ಹೊಸ ಅವನ ಹತ್ತು ಅವನ ಮಗ ಟಿಪ್ಪು ಬ್ರಿಟಿಷರು ಪ್ರಜಾಪ್ರಭುತ್ವ ಏಷ್ಯಾಂಡ್ ಇರುತ್ತೆ ಮುಖ್ಯ ಸುಟ್ಟು. ಯಾವ್ದು ಯಾವ್ದಕ್ಕೆ ಸಾಮಾನ್ಯ